ಭಾರತದ ರಾಜಕೀಯ ಈಗ ಐ ಪಿ ನಂತಾಗಿದೆ ಯಾರು ಯಾವ ಕಡೆಯಿಂದ ಆಡ್ತಿದ್ದಾರೆ ಎಂಬುದು ಯಾರಿಗೂ ತಿಳಿತಿಲ್ಲ ಎಂದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ನೇತೃತ್ವ ಶಿವಸೇನೆ ವಿರುದ್ಧದ ವಿರುದ್ಧ ಕಟುವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಿಎಂ ಉದ್ದವ್ ಠಾಕ್ರೆ ಮಾಧ್ಯಮಗಳನ್ನು ಉದ್ದೇಶಿಸಿ ದೇಶ ಮತ್ತು ಮಹಾರಾಷ್ಟ್ರದಲ್ಲಿ ರಾಜಕೀಯ ಮಟ್ಟ ಕೆಳಮಟ್ಟಕ್ಕೆ ತಲುಪಿದೆ ಜನರು ಅಸಮಾಧಾನಗೊಂಡಿದ್ದಾರೆ ಸರ್ಕಾರವು ಇನ್ನು ಸಾರ್ವಜನಿಕರ ಬಗ್ಗೆ ತಲೆ ಕೆಟ್ಟಿಕೊಂಡಂತ ತೋರ್ತಿಲ್ಲ ಅಂದರು ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರದ ಕಾರ್ಯಕ್ರಮಗಳಿವೆ ಆದರೆ ಜನರ ಮನೆಗಳ ಸ್ಥಿತಿ ಏನು ಸರ್ಕಾರ ಅದರ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂದು ವಾಗ್ದಾಳಿ ನಡೆಸಿದರು ಇತ್ತೀಚೆಗೆ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿಯ ನಂತರ ಅಜಿತ್ ಪವಾರ್ ಬಿಜೆಪಿ ಮತ್ತು ಶಿವಸೇನೆ ಒಕ್ಕೂಟ ಸೇರಿದ್ದು ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯನ್ನು ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ಹಂಚಿಕೊಂಡಿದ್ದಾರೆ ನಿಜ ಈ ಅಂದರೆ ಈ ಆರ್ ಸಿ ಬಿ ಅಂದರೆ ವಿರಾಟ್ ಕೊಹ್ಲಿ ಎ ಬಿ ಡಿ ಪ್ಲೇಯರ್ಸು ಕ್ರಿಸ್ಗೇಲು ಯಜವೇಂದರ್ ಚಾಲು ಅಂತಿದ್ವಿ ಚಾಲು ಅಲ್ಲೇ ಹೊರಟೋಯ್ತು ರಾಜಸ್ಥಾನಕ್ಕೆ ಎ ಬಿ ಡಿ ಕ್ರಿಸ್ಗೇಲ್ ರಿಟೈರ್ಡ್ ಆಗೋಯ್ತು ವಿರಾಟ್ ಕೊಹ್ಲಿ ಒಬ್ಬರು ಇರೋವರೆಗೂ ಮಾತ್ರ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಈ ಸೀಸನಲ್ಲಿಲ್ಲಿದ್ದವರು ಮುಂದಿನ ಸೀಸನ್ ಯಾವುದೋ ರಾಜಕೀಯ ಹಂಗಾಗ್ಬಿಟ್ಟಿದೆ ಹೀಗಾಗಿ ಜನರಿಗೆ ನಂಬಿಕೆ ಉಳ್ದಿಲ್ಲ ಈ ರಾಜಕೀಯ ವ್ಯವಸ್ಥೆ ಮೇಲೆ ಅಂತ ನಿಜಕ್ಕೂ ಉದ್ಧವ್ ಠಾಕ್ರೆ ಅವರು ಸರಿಯಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎಕ್ಸಾಂಪಲ್ಲು ಈ ಕರ್ನಾಟಕದ ಚುನಾವಣೆ ವಿಧಾನಸಭಾ ಚುನಾವಣೆಯನ್ನು ನೋಡಿದ್ರೆ ಹಿಂಗೆ ಯಾರು ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ನಿಗದ್ಬಿಟ್ರೋ ಯಾರ್ಯಾರು ಯಾವ ಪಕ್ಷದ ಟಿಕೆಟ್ ಮಿಸ್ ಆಯಿತು ಯಾರ್ಯಾರು ಯಾವ ಪಕ್ಷಕ್ಕೆ ಹೋಗಿ ಸೋದರು ಯಾರ್ಯಾರು ಯಾವ ಪಕ್ಷಕ್ಕೆ ಹೋಗಿ ಗೆದ್ರೋ ಈ ಏನೇನೋ ಆಗೋಗ್ಬಿಡ್ತು ಆರು ಜನ ಓಟು ಹಾಕ್ತಾರೆ ನೋಟ್ ತಗೋಳೋ ತಗೋತಾರೆ ಓಟ್ ಹಾಕೋರು ಹಾಕ್ತಾರೆ ರಾಜಕೀಯ ನಡೀಲೇಬೇಕು ಬಟ್ ಆದರೂ ಈ ಸಲ ಮಾತ್ರ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ಗೆ ದಿಗ್ವಿಜಯ ಅಂತಲೇ ಹೇಳ್ಬೋದು ಇದೆಲ್ಲ ಒಂದು ಕಡೆ ಆದರೆ ಮಹಾರಾಷ್ಟ್ರದಲ್ಲಿ ಹಾಕ್ತಿರುವಂಥ ಹೈ ಡ್ರಾಮಾಗಳನ್ನು ನೋಡಿ ಮಾಜಿ ಸಿ ಎಂ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ರಾಜಕೀಯ ವ್ಯವಸ್ಥೆ ಒಂಥರ ಐ ಪಿ ಎಲ್ ಥರ ಆಗ್ಬಿಟ್ಟೈತೆ ಅಂತ ಆ್ಯಕ್ಚುಲಿ ರಾಜಕೀಯ ವ್ಯವಸ್ಥೆ ಥರ ಐ ಪಿ ಎಲ್ ಆಗಿದೆ ಅಂತ ಹೇಳಬೇಕು ಯಾಕಂದರೆ ರಾಜಕೀಯ ಐ ಪಿ ಎಲ್ಗಿಂತ ಮುಂಚೆನೇ ರೆಸಾರ್ಟ್ ರಾಜಕೀಯ ಇವೆಲ್ಲ ಇತ್ತು ಬಟ್ ಅದು ಐ ಪಿ ಎಲ್ಗೆ ಸೂಟ್ ಆಗುತ್ತೆ ಅಂತ ಅವರು ಒಂದು ರೀತಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ